ಇವತ್ತು ನನಗೂ ಕೂಡ ನನ್ನ ಜೆಡಿಎಸ್ ಪಕ್ಷ, ನಾನೇನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದೊಡ್ಡ ಮಟ್ಟದ ದುಡಿಮೆ ಮಾಡಿಲ್ಲ, ಸಣ್ಣ ಪುಟ್ಟ ದುಡಿಮೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಹಲವಾರು ವಿಚಾರಗಳಲ್ಲಿ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತ ಜೊತೆಗೆ ಬಂಧುಗಳ ಜೊತೆಗೆ ಇವತ್ತು ನಾನು ನಿಂತಿರುವುದುಂಟು. ಇದನ್ನೆಲ್ಲ ಗಮನಿಸಿ ವಿಶೇಷವಾಗಿ ನಮ್ಮ ಪಕ್ಷದ ಎಂಟು ಜನ ಶಾಸಕರು ಇವತ್ತು ನನ್ನ ಬೆಂಬಲಕ್ಕೆ ನಿಂತು, ಇಲ್ಲ ನೀವು ಈ ಏನಣ್ಣ ಎಂಎಲ್ಸಿಗಳು, ಮೂರು ಎಂಎಲ್ಸಿಗಳು ಕೂಡ ಶ್ರೀಕಂಠಣ್ಣ, ಅಪ್ಪಾಜಿಗೌಡರು ಹಾಗೂ ಮರ್ತಿಬಣ್ಣನು ಇಲ್ಲೇ ಇದ್ದಾರೆ, ಎಲ್ಲರೂ ಸೇರಿ ಇವತ್ತು ನನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಒಂದು ವಿಚಾರವಾಗಿ ಬಹುತೇಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆ ಚರ್ಚೆ ಮಾಡಿ, ಮುಖಂಡರುಗಳ ಚರ್ಚೆ ಮಾಡಿ, ನಮ್ಮ ಪಕ್ಷದ ವರಿಷ್ಠರಾದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಸಾಹೇಬರ ಜೊತೆ ಕೂತು ಚರ್ಚೆ ಮಾಡ್ತಾರೆ. ಎಲ್ಲ ನನ್ನ ಪಕ್ಷದ ಶಾಸಕರುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನನ್ನನ್ನ ನಂಬಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ತಾವೇನು ಕಣಕ್ಕಿಳಿಸ್ತಾ ಇದ್ದೀರಿ, ತಮ್ಮ ಯಾರಿಗೂ ಮನಸ್ಸಿಗೆ ಬೇಜಾರಾಗದೆ ಇರೋ ರೀತಿಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ನನ್ನ ಸಂಪೂರ್ಣವಾಗಿ ನಾನು ಅದರಲ್ಲೂ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ನನ್ನ ಜೀವನವನ್ನ, ಇನ್ನ ಮುಂದಿನ ರಾಜಕೀಯ ಭವಿಷ್ಯವನ್ನ ತಮಗಳ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ, ನನ್ನ ಮನಸ್ಸಿಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಇವತ್ತು ಡಿ ಕೆ ಸಾಹೇಬರ ಒಂದು ಆಶೀರ್ವಾದ ನನ್ನ ಮೇಲಿರೋದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಧನ್ಯವಾದಗಳು ಅಣ್ಣ ತಾವು ಬಂದಿರೋದು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಾದಂತಹ ಮೊದಲನೇದಾಗಿ ರಾಹುಲ್ ಗಾಂಧೀಜಿಯವರು, ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅಣ್ಣವರು, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಜಿಯವರು, ಇವರು ಎಲ್ಲರ ಒಂದು ಬೆಂಬಲಿತ ಅಭ್ಯರ್ಥಿಯಾದಂತ ನಾನು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷ ಹಾಗೂ ಜೆಡಿಎಸ್ ಪಕ್ಷ ನನ್ನನ್ನ ಇವತ್ತು ಬೆಂಬಲಿಸಿ ಇವತ್ತೇನು ನನ್ನನ್ನ ಸ್ಪರ್ಧೆಗೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಇಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾವು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರಾಗಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನನ್ನೆಯ ದಿನ ಕುಮಾರಣ್ಣನ ಜೊತೆಗೆ ಹಲವಾರು ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟಾಗ, ನಾನು ಇನ್ನು ವಯಸ್ಸಿನಲ್ಲಿ ಚಿಕ್ಕ ಹುಡುಗ, ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸೋದು ಸರಿ ಇಲ್ಲ ಅಂತ ಹಿಂದೆ ನಿಂತು ಗಮನಿಸ್ತಾ ಇದ್ದೆ. ಕುಮಾರಣ್ಣನ ಹತ್ರ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಒಂದು ಮಾತು ಹೇಳ್ತಾ ಇದ್ರು, ಒಂದಷ್ಟು ಗೊಂದಲಗಳಿದೆ ಅನ್ನೋ ಒಂದು ವಿಚಾರ ನನ್ನ ಕಿವಿಗೆ ನಾನು ಕೇಳಿಸ್ಕೊಂಡೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕುಮಾರಣ್ಣ ಅವರಾಗ್ಲಿ ನಾನಾಗ್ಲಿ ಯಾವುದೇ ರೀತಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಾವೆಲ್ಲ ಅಣ್ಣ ತಮ್ಮಂದ್ರೇನಿದ್ದೀವಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಇವತ್ತು ಈ ಒಂದು ವೇದಿಕೆ ಮೇಲೆ ಕೊಡ್ತಾ ಇದ್ದೀನಿ. ಇನ್ನ ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು, ತಾವುಗಳು ಕುಮಾರಣ್ಣನ, ದೇವೇಗೌಡರು ಸಾಹೇಬರನ್ನ ತಮ್ಮ ಮಗನ ರೀತಿಯಲ್ಲಿ ಇವತ್ತು ಯಾವ ರೀತಿ ತಾವುಗಳು ಅವ್ರನ್ನ ಬೆಳೆಸಿ ರಾಜಕೀಯವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕೂರ್ಲಿಕ್ಕೆ ಕಾರಣಕರ್ತರಾದಂತ ನನ್ನ ತಂದೆ ತಾಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವೇಗೌಡರು ಕುಮಾರಣ್ಣ ಅವರ ಒಂದು ರಕ್ತ ಹಚ್ಕೊಂಡು ಅಂತಿರೋಂತ ಮನುಷ್ಯ ನಾನು, ಅವರ ಕುಟುಂಬದ ಒಬ್ಬ ಸದಸ್ಯ. ಯಾವತ್ತಿಗೂ ನಾನು ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದ್ರ ಜೊತೆ, ನಮ್ಮ ನಾಡಿನ ಬಡವರ ಜೊತೆ, ತಾಯಂದ್ರ ಜೊತೆ, ನನ್ನ ಯುವಕ ಮಿತ್ರರು, ನನ್ನ ಸಹೋದರ ಸಹೋದರಿಯರ ಜೊತೆ ನನ್ನ ಜೀವನ ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ತಮಗಳ ಪರವಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ಈ ಮಂಡ್ಯ ಜಿಲ್ಲೆಯ ಋಣ ಏನಿದೆ ಬಹುಶಃ ಇನ್ನು 7 ಜನ್ಮ ಎತ್ತು ಬಂದ್ರು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆಯವರು ನನ್ನ ಹತ್ರ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇವತ್ತು ತಾವುಗಳೇನೊಂದು ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ದೇವೇಗೌಡರು ಸಾಹೇಬರನ್ನ ಕುಮಾರಣ್ಣನ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀರಿ. ಎಲ್ಲ ಒಂದು ಕಡೆ ಹಲವಾರು ತಾಲೂಕುಗಳಿಗೆ ನಾನು ಭೇಟಿ ಕೊಟ್ಟಾಗ ನನ್ನ ತಂದೆ ತಾಯಂದ್ರು ಅಲ್ಲಿನ ಗ್ರಾಮಸ್ಥರುಗಳು ಇವತ್ತು ನನ್ನನ್ನ ಕುಮಾರಣ್ಣನ ತರ ನೋಡ್ತಾರೆ. ಅವರ ಒಂದು ಪ್ರತಿನಿಧಿಯಾಗಿ, ಕುಮಾರಣ್ಣನ ಒಂದು ಪ್ರತಿನಿಧಿಯಾಗಿ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇವತ್ತು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಅವ್ರಿಗಾದಂತ
ಒಂದು ಬ್ಯುಸಿ ಶೆಡ್ಯೂಲ್ಗಳಿರ್ತವೆ. ಆದರೆ ಇವತ್ತು ನಾನು ಒಬ್ಬ ಕುಮಾರನನ್ನ ಒಬ್ಬ ಪ್ರತಿನಿಧಿಯಾಗಿ, ಅವರ ಮಗನಾಗಿ, ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಕಷ್ಟ ಸುಖಗಳಿಗೆ ನನ್ನ ಕೊನೆ ಉಸಿರವರೆಗೂ ಸ್ಪಂದಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಪ್ರಯತ್ನ ಪಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನನಗೆ ಇಂಥ ಒಂದು ವೇದಿಕೆ ಮೇಲೆ ಇಷ್ಟು ದೊಡ್ಡ ನಾಯಕರ ಜೊತೆ ಇವತ್ತು ನಾನು ನಿಂತಿರದೆ ನನಗೆ ಯಾವುದೋ ಜನ್ಮದ ಪುಣ್ಯ. ನಿಜವಾಗ್ಲೂ ತಾವುಗಳೆಲ್ಲ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೆ ಎರಡು ಮಾತುಗಳನ್ನಾಡ್ಲಿದ್ದಕ್ಕೆ, ನಿಜವಾಗ್ಲೂ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ ನನ್ನ ನಾಮಪತ್ರಿಕೆಯ ದಿನ, ಇಷ್ಟು ಮಂದಿ ಇವತ್ತು ಇಷ್ಟು ಲಕ್ಷಾಂತರ ಜನಗಳೇನ್ ಬಂದಿದ್ದೀರಿ, ನಿಜವಾಗ್ಲೂ ಮೈಯಲ್ಲಿ ಒಂಥರ ರೋಮಾಂಚನ ಉಂಟಾಗ್ತಾ ಇತ್ತು ನನಗೆ. ನನಗೆ ಒಂದು ಮಾತು ಹೇಳ್ತಾರೆ, ಇನ್ನು ನಾನು ವಯಸ್ಸಲ್ಲಿ ಚಿಕ್ಕವನು ಅಂತ ಪದೇ ಪದೇ ಒಂದಷ್ಟು ಜನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. 96ರಲ್ಲಿ ಕುಮಾರಣ್ಣ ಅವರು ಮೊದಲನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬರ್ತಾರೆ. ಅವತ್ತಿನ ದಿನ ಕುಮಾರಣ್ಣ ಅವರು ಪಕ್ಷದ ಕಾರ್ಯಕರ್ತನಾಗಿ ಸಾಕಷ್ಟು ದುಡಿಮೆ ಮಾಡಿದ್ರು, ಆದ್ರೆ ಮುಂದೆ ಬಂದಿರಲಿಲ್ಲ ಯಾವತ್ತು ಕುಮಾರಣ್ಣ ಅವರು. ಹಿಂದೆ ನಿಂತ್ಕೊಂಡು ನಂತರ ಎಲ್ಲ ಒಂದು ವಿಷಯಗಳನ್ನ ಗಮನಿಸಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನ ದುಡಿಮೆ ಮಾಡ್ತಾ ಇದ್ರು. ಅವತ್ತಿನ ದಿನ ಕುಮಾರಣ್ಣ ಅವರು ಲೋಕಸಭೆ ಅಭ್ಯರ್ಥಿಯಾದಾಗ 96ನೇ ಇಸ್ವಿನಲ್ಲಿ ದೇವೇಗೌಡರ ಮಗ ಕುಮಾರಣ್ಣ ಅವರು ಅಂತ ಮಾತ್ರ ಗೊತ್ತಿತ್ತೆ, ಹೊರತುಗೂ ಕುಮಾರಣ್ಣ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಇದೆ, ಕುಮಾರಣ್ಣನ ಮಗ ನಿಖಿಲ್ ಅಂತ ನನ್ನನ್ನ ಎಲ್ಲರೂ ಇವತ್ತು ತಾವುಗಳೇನೊಂದಿಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಸ್ವಾಗತ ಮಾಡ್ತಿದ್ದೀರಿ. ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ತಂದೆಯವರು ತಾವುಗಳು ಏನಿವತ್ತು ಬೆಳೆಸಿದ್ದೀರಿ ಅವ್ರನ್ನ ತಮ್ಮ ಪರವಾಗಿ ಯಾವತ್ತಿಗೂ ನಿಂತಿದ್ದಾರೆ. ಅದಕ್ಕೋಸ್ಕರ ಈ ಬಾರಿ ಕುಮಾರಣ್ಣನ ತಾವುಗಳು 7ಕ್ಕೆ 7 ಕ್ಷೇತ್ರ ಮಂಡ್ಯ ಜಿಲ್ಲೆಯ ಮಹಾಜನತೆ ನನ್ನ ತಂದೆ ತಾಯಂದ್ರಗಳು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಪಟ್ಟಿಡ್ದು ತಾವುಗಳೇನು 7ಕ್ಕೆ 7 ಕ್ಷೇತ್ರ ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಜವಾಗ್ಲೂ ಈ ಋಣ ತೀರಿಸ್ಲಿಕ್ಕೆ ನಾನು ಬಂದಿದ್ದೀನಿ ಹೊರತುಗೋ ನಾನಿಲ್ಲಿ ಸಂಸದನಾಗಿ ಮೆರೀಲಿಕ್ಕೋಸ್ಕರ ಬಂದಿಲ್ಲ. ತಮ್ಮ ಹೃದಯದಲ್ಲಿ, ತಮ್ಮ ಹೃದಯಗಳಲ್ಲಿ ಒಬ್ಬ ಅಣ್ಣನೋ ತಮ್ಮನೋ ಮನೆಯ ಮಗನಾಗಿ ತಾವುಗಳು ಸ್ವೀಕಾರ ಮಾಡ್ತೀರೋ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ಹೊರತುಗೋ ನನಗೆ ಯಾವ ಸ್ಥಾನ ಮಾನ ಅವಶ್ಯಕತೆ ನನಗಿಲ್ಲ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಬೇಕಿದೆ. ಕುಮಾರಣ್ಣನ ನಡವಳಿಕೆಗಳು ನೋಡಿದ್ದೀರಿ, ದೇವೇಗೌಡರು ಸಾಹೇಬರ ನಡವಳಿಕೆಗಳು ನೋಡಿದ್ದೀರಿ. ಇವತ್ತು ನಾನು ಅವರ ರಕ್ತ ಹಂಚಿಕೊಂಡು ಉಂಟದಂತ ಒಬ್ಬ ಕುಟುಂಬದ ಒಬ್ಬ ಮಗ, ಈ ದಯವಿಟ್ಟು ನನ್ನ ಮೇಲೂ ಇದೇ ಒಂದು ನಂಬಿಕೆ ವಿಶ್ವಾಸ ಇಡ್ತೀರಾ ಅಂತ ನಾನಿವತ್ತು ನಂಬಿ ತಮ್ಗಳ ಮುಂದೆ ಈ ಒಂದು ಎರಡು ಮಾತುಗಳನ್ನಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ, ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು, ನನ್ನ ಕೊನೆಯ ಉಸಿರವರೆಗೂ ನಿಮಗೋಸ್ಕರ ನಾನು ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಕುಮಾರಣ್ಣ ಅವರು ಸಾಕಷ್ಟು ವಿಚಾರಗಳು ಮಾತಾಡ್ತಾರೆ, ದಯವಿಟ್ಟು ಎಲ್ಲರೂ ದಯವಿಟ್ಟು ತಾಳ್ಮೆಯಿಂದ ಕೇಳಿಸ್ಕೋಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.